ವೀಕ್ಷಕರೇ ನಮಸ್ಕಾರ. ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಿಧಾನಗತಿಯ ಎಫ್ಡಿಐ ಬೆಳವಣಿಗೆ ಕೇಂದ್ರ ಸರ್ಕಾರಕ್ಕೆ ಹೊಸ ತಲೆನೋವಾಗಿ ಪರಿಣಮಿಸಿದೆ. ಅಂದ್ರೆ ಭಾರತೀಯ ಆರ್ಥಿಕತೆಯು ಈಗ ಹೊಸ ಸವಾಲನ್ನು ಎದುರಿಸ್ತಾ ಇದೆ. ವಿದೇಶಿ ನೇರ ಹೂಡಿಕೆಯಲ್ಲಿ ಅಂದ್ರೆ ಎಫ್ಡಿಐನಲ್ಲಿ ಭಾರಿ ಕುಸಿತ ಉಂಟಾಗಿರೋದರ ವರದಿ ಬಂದಿದೆ. ಇದಕ್ಕುತ್ತರವಾಗಿ ಇತ್ತೀಚೆಗಷ್ಟೇ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಸಮಾವೇಶದಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿಂದಾನೇ ಕರ್ನಾಟಕವು ಹೂಡಿಕೆನ ಕಳ್ಕೊಳ್ತಾ ಇದೆ ಅಂತ ಹೇಳಿದ್ರು. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರದ ಡೇಟಾದ ಮೂಲಕವೇ ನೇರವಾಗಿ ಟ್ವೀಟ್ ಮಾಡಿ ತಿರುಗೇಟು ನೀಡಿದ್ದಾರೆ. ಟ್ವೀಟ್ನಲ್ಲಿ ಸಿಎಂ, ಇತ್ತೀಚೆಗಷ್ಟೇ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಸಮಾವೇಶದಲ್ಲಿ ಕರ್ನಾಟಕದ ಬಗ್ಗೆ ಆಧಾರರಹಿತ ಹೇಳಿಕೆ ನೀಡಿದ್ದಾರೆ ಮತ್ತು ಹೇಳ್ತಾ ಒಂದು ವರ್ಷದ ಹಿಂದೆ ಕರ್ನಾಟಕವು ಹೂಡಿಕೆಗೆ ನೆಚ್ಚಿನ ತಾಣವಾಗಿತ್ತು, ಆದರೆ ಈಗ ಸರ್ಕಾರ ನಡೆಸಿರೋ ಗ್ಯಾರಂಟಿ ಯೋಜನೆಯಿಂದಾಗಿ ಆ ಸ್ಥಾನ ಕಳ್ಕೊಂಡಿದೆ ಅಂತ ಹೇಳಿದರು. ನಿರ್ಮಲಾ ಸೀತಾರಾಮನ್ ಅವರೇ, ಕರ್ನಾಟಕವು ಈಗಲೂ ಎಫ್ಡಿಐಗೆ ನೆಚ್ಚಿನ ತಾಣವಾಗಿದೆ. ಭಾರತ ಸರ್ಕಾರದ ವೆಬ್ಸೈಟ್ ಪ್ರಕಾರವೇ ಹೇಳೋದಾದ್ರೆ 2023-24 ಹಣಕಾಸು ವರ್ಷದಲ್ಲಿ ಅತಿ ಹೆಚ್ಚು ಎಫ್ಐಡಿ ಅಂತ ಪಡೆದಂತ ಟಾಪ್ 5 ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು. ಸಿಎಂ ಅದಕ್ಕೆ ಉತ್ತರಿಸಿದ ನಿರ್ಮಲಾ ಸೀತಾರಾಮನ್ ಅವರೇ, ಕರ್ನಾಟಕವು ಈಗಲೂ ಎಫ್ಡಿಐಗೆ ನೆಚ್ಚಿನ ತಾಣವಾಗಿದೆ. ಭಾರತ ಸರ್ಕಾರದ ವೆಬ್ಸೈಟ್ ಪ್ರಕಾರವೇ ಹೇಳೋದಾದ್ರೆ 2023-24 ಹಣಕಾಸು ವರ್ಷದಲ್ಲಿ ಅತಿ ಹೆಚ್ಚು ಎಫ್ಡಿಐ ಪಡೆದಂತ ಟಾಪ್ 5 ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು. ಇಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ 30%, ಕರ್ನಾಟಕ 22%, ಗುಜರಾತ್ 17%, ದೆಹಲಿ 13% ಮತ್ತು ತಮಿಳುನಾಡು 5% ಎಫ್ಡಿಐ ಅನ್ನ ಸ್ವೀಕರಿಸಿದೆ ಅಂತ ಸಿಎಂ ಅವರು ವಿವರಿಸಿದ್ದಾರೆ. ಇನ್ನೊಂದೆಡೆ ಕಳೆದ 10 ವರ್ಷಗಳಲ್ಲಿ ಭಾರತದಲ್ಲಿ ಎಫ್ಡಿಐ ಬೆಳವಣಿಗೆಯ ಸ್ಥಿತಿಯನ್ನ ನೀವೇ ನೋಡಿ. ಭಾರತದಲ್ಲಿ ಎಫ್ಡಿಐ ಕಡಿಮೆ ಆಗ್ತಾ ಇದೆ. ಯುಪಿಎ ಸರ್ಕಾರ ಇದ್ದಾಗ 10 ವರ್ಷದಲ್ಲಿ ಶೇಕಡಾ 27% ಎಫ್ಡಿಐ ಬೆಳವಣಿಗೆ ಆಗಿದೆ. ಆದರೆ ನಿಮ್ಮ ಸರ್ಕಾರ ಅಧಿಕಾರ ನಡೆಸಿದ 10 ವರ್ಷದಲ್ಲಿ ವರ್ಷಕ್ಕೆ ಶೇಕಡಾ 6.6% ಇಳಿದಿದೆ. ಇತರರಿಗೆ ಲೆಕ್ಚರ್ ನೀಡೋ ಮೊದಲು ನಿಮ್ಮ ಮನೆಯನ್ನ ನೋಡ್ಕೊಳ್ಳಿ ಮೇಡಮ್ ಅಂತ ಸಿದ್ದರಾಮಯ್ಯ ಅವರು ಟಾಂಗ್ ನೀಡಿದ್ದಾರೆ. ಪ್ರತಿ ಕುಟುಂಬಕ್ಕೆ ವಾರ್ಷಿಕ 24,000 ರೂಪಾಯಿಗಳ ನಗದು ವರ್ಗಾವಣೆ ಮತ್ತು ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಿ ಮಹಿಳೆಯರ ಸಬಲೀಕರಣವನ್ನ ಮಾಡೋ ನಮ್ಮ ಸರ್ಕಾರದ ನಿರ್ಧಾರವನ್ನ ನೀವು ವಿರೋಧಿಸ್ತಾ ಇದ್ರೆ ಅದು ನಿಮ್ಮ ಪಾಲಿಸಿ. ನಮ್ಮ ಜನರೊಂದಿಗೆ ನಿಲ್ಲೋದು ಮತ್ತು ಜನರಿಗೆ ಆರ್ಥಿಕ ಸಹಾಯ ಮಾಡಿ ಸಬಲೀಕರಣಗೊಳಿಸೋದು ನಮ್ಮ ಪಾಲಿಸಿ. ಚುನಾವಣಾ ಬಾಂಡ್ಗಳ ಮೂಲಕ ನಿಮಗೆ ದೇಣಿಗೆ ನೀಡುವ ದೊಡ್ಡ ಉದ್ಯಮದೊಂದಿಗೆ ನೀವು ನಿಲ್ತೀರಿ, ನಾವು ಜನರೊಂದಿಗೆ ನಿಲ್ತೇವೆ ಅಂತ ಸಿಎಂ ತಿರುಗೇಟು ನೀಡಿದ್ದಾರೆ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದಿನ.com. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.